ಸಿಸ್ಟಮ್ ಬ್ರೈನ್ ಅಥವಾ ಪಿಟ್ಯೂಟರಿ ಗ್ರಂಥಿ ಇರ್ಬೋದು, ಎಲ್ಲಾ ಇದರಿಂದ ಒಂದು ದೌರ್ಬಲ್ಯ, ನರ ದೌರ್ಬಲ್ಯ ಇದ್ದವ್ರಿಗೆ ಎಲ್ಲ ಇದೊಂದು ಮಾಡೋದ್ರಿಂದ ನರಗಳ ದೌರ್ಬಲ್ಯ ಇದ್ದವ್ರಿಗೆ ಒಂದು ನರಗಳ ಶಕ್ತಿ ಸಿಗುತ್ತದೆ ಮತ್ತು ಹಾರ್ಮೋನ್ಸ್ ಗಳು ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡ್ತವೆ. ಅಲ್ಲಿಂದ ಸಿಲೆಬಸ್ ಅಲ್ಲಿ ಕೈಗಳ ಅಗಲ್ ಮಾಡಿಟ್ಕೊಂಡು ಸೌಕಾಶ ಮೊದಲು ತೆಲ್ದಂ ಬಿಟ್ಕೋಬೇಕು. ಮನೆಯಲ್ಲಿ ಮಾಡುವಾಗ ತೆಲ್ದಂ ಬಿಟ್ಕೊಂಡು ಸೌಕಾಶ ಎಲ್ಲ ನಿಮ್ಗೆ ಇಲ್ಲಿ ಕಲ್ಸೋಕ್ಕಾಗಲ್ಲ, ಬೀಳ್ತೀರಿ. ಮಯೂರ ಮುಷ್ಟಿ ಮಾಡೋದು ಭಸ್ತ್ರಿಕ ಅಂದ್ರೆ ಹಳೆ ಕಂಬಾರದಲ್ಲಿ ಒಂದು ಯಂತ್ರಗಳು ಬರ್ತಿದ್ದು ಗಾಳಿ ಹಾಕ್ಲಿಕ್ಕೆ, ಅದಕ್ಕೆ ಅದ್ರ ಮೇಲೆ ಇದನ್ನ ಹೆಸರು ಇಟ್ಟದ್ದು ಭಸ್ತ್ರಿಕ ಅಂತಿಕೊಂಡು. ಅದರಲ್ಲಿ ಕಪಾಲ ಭಾತಿ ಒಂದು, ಕಪಾಲ ಅಂದ್ರೆ ಇದು ತಲೆ ಬುರುಡೆ, ಇದರಲ್ಲಿ ಉಸಿರನ್ನ ಬಿಡ್ತಾ ಹೋಗೋದು, ಇದರಿಂದ ಕಪಾಲ ಶುದ್ಧಿ ಆಗುತ್ತೆ. ಇದಂದ್ರೆ ಶೋಧನ ಕ್ರಿಯೆಗಳು ಎಲ್ಲ ಷಡ್ ಕ್ರಿಯೆಗಳು ಅಂದ್ರೆ ಶೋಧನ ಕ್ರಿಯೆಗಳು. ಮೂವಿಂದ ಹೊರಗಡೆ ಹಾಕ್ಬೇಕು. ಇದನ್ನ ಚಳಿಗಾಲದಲ್ಲಿ ಜಾಸ್ತಿ ಮಾಡಿಬಿಡ್ದು, ಶೀತ ಆಗ್ತಾ ಇದೆ. ಇನ್ನ 100 ರಿಂದ 120 ಸಲ, 100 ರಿಂದ 120 ಸಲ ಉಸಿರಾಡಿಸ್ಬೇಕು ಒಂದು ನಿಮಿಷದಲ್ಲಿ. ಮೊಲ ತಗೊಂಡ್ ಮಾಡ್ತ ನೀವು ಮನುಷ್ಯರ ಕೋತಿಗಳು ನೀವೆಲ್ಲ ತಗೊಂಡ್ ಮಾಡ್ತೀರಿ. ಇಲ್ಲ ನಾಲಿಗೆ ಎಷ್ಟು ಪೂರ್ತಿ ಹೊರಗಡೆ ತೆಗಿಬೇಕು, ಇದರಿಂದ ನಾಲಿಗೆ ತೊಂದರೆ. ನಾಲಿಗೆ ಏನೋ ಅದೇನು ಬಾಯಿಯಲ್ಲಿ ಗುಳ್ಳೆದಾತವಲ್ಲ ಅದನ್ನೆಲ್ಲ ನಿವಾರಣೆ ಆಗ್ತದೆ. ಪೂರ್ತಿ ನಾಲಿಗೆ ಹೊರಗಡೆ ತೆಗಿಬೇಕು. ಹೇಗೆ ರೀತಿ ಕುರಿಗಳು ಚೀರ್ದಂಗೆ ಚೀರ್ಬಾರ್ದು, ಹುಲಿಗಳು ಚೀರ್ದಂಗೆ ಚೀರ್ಬೇಕು, ಕುರಿ ಚೀರ್ದಂಗೆ ಚೀರ್ಬೇಡ. ಮಾಡೋಣ ಎಲ್ಲಾರು ಒಮ್ಮೆ ಮುಖ ಕೆಳಗಡೆ. ಮತ್ತಮ್ಮ ಇದರಲ್ಲೇ ಭುಜ ಅರಗಾಸ್ಬಾರ್ದು ಒಡೆ ಹೊಟ್ಟೆ. ಉಸಿರು ತಗೊಂಡು ಉಸಿರು ಹೊರಗಡೆ ಹಾಕ್ಬೇಕು. ಹಾಕಿ ಎರಡು ಅಲ್ಲಿ ಮೊಳಕಾಲ ಮೇಲೆ ಅವಳು ಕೈ ಕಟ್ಟಿಟ್ರೆ ತಾನೇ ಹೋಗ್ತದೆ ಒಳಗಡೆ. ಒಂದ್ ಕೆಲವೊಂದ್ ದಿನ ಒಂದೆಂಟು ದಿನ ಪ್ರಾಕ್ಟೀಸ್ ಮಾಡೋದು ಬರ್ತಾ ಇದೆ.
ಅದರಲ್ಲೇ ನವಲಿಯನ್ನು ತಿರುಗಿಸ್ತಕ್ಕಂಥದ್ದು. ಇದನ್ನು ಸಹಿತ ಮಾಡುವಾಗ ನಾವು ಬಾಯ ಪ್ರಾಣದಲ್ಲಿ ಮಾಡಕ್ ಒಳಗಡೆ ಉಸಿರಿರಬಾರ್ದು. ಇದನ್ನು ಮಾಡುವಾಗ ಈ ರೀತಿ ಹೊಡೆದು ಹಿಂಗ್ ಬರೋ ಅದಿಲ್ಲ ಮಾಡ್ಬೋದಾ? ಬರ್ತೇನೆ. ಇಷ್ಟೇ ಎದಿಕಟ್ಟು ಅಷ್ಟೇ ಹತ್ಬೇಕು. ನೆಕ್ಸ್ಟ್ ಈ ಮಕ್ಕಳು ಬಂದಾಗ ಇಷ್ಟೇ ನೋಡಿದ್ರಲ್ಲ ನಿಮ್ಮೆಲ್ಲ ಇವ ಮಸಲ್ಸ್ಗಳು. ನೋಡಿದ್ರ್ಯಾ ಈ ರೀತಿ ಬರೋಕ್ ನೋಡ್ ಟ್ರೈ ಮಾಡ್ರಿ. ಅವ್ರಿಗ ಅವ್ರ ದಿವ್ಸೋಕೀಗ ದಿವ್ಸದಾಗ ಅವ್ರಿಗ ನಿಂತೋಗ್ಬೇಕು. ಅದ್ರಾಗ ಸ್ವಲ್ಪ ಆಟೋಗ ಅವ್ರಿಗ ಈ ರೀತಿ ಮೂಗಿನ ನಾಸ ರಂಧ್ರದಲ್ಲಿ ಹಾಕ್ಬಿಟ್ಟು ಬಾಯಲ್ಲಿ ತೆಗೆದು ಈ ತರ ಮಾಡೋದ್ರಿಂದ ಇಲ್ಲಿ ನಾಸಾದ ಮೂಗಿನಲ್ಲಿರ್ತಕ್ಕಂತಹ ಎಲ್ಲಾ ಸ್ರಾವಗಳು ಹೊರಗೆ ಬೀಳ್ತಾ ಮತ್ತು ಶೋಧನ ಕ್ರಿಯೆ ಆಗತ್ತ. ಶಿರದ ಮುಖ್ಯ ದ್ವಾರ ಅಂದ್ರೆ ಮೂಗು. ಬೇಣಿಗೆ ಒಂದು ಡೋರ್ ಅಪ್ಪ ಅಂದ್ರೆ ಮೂಗು. ಇದರಿಂದ ಶಿರ ಭಾಗದಲ್ಲಿ ಸಂಗ್ರಹವಾಗತಕ್ಕಂತ ಎಲ್ಲ ಕಸ ಕೂಡ ಇದರಿಂದ ಹೊರಗೆ ಹೋಗ್ತದೆ. ಸೂತ್ರ ನೀತಿ ಅಂತ ಕೊಡೋದು. ಈ ತರ ಮಾಡೋದ್ರಿಂದ ಯಾರಿಗೆ ಮೇಲೆ ಮೇಲೆ ನೆಗಡಿ ಆಗ್ಲಿ, ಮೂಗು ಬಂದಾಗಲಿ, ಸ್ಟೀಮ್ ಬರೋದಾಗ್ಲಿ, ಕೆಮ್ಮು ನೆಗಡಿ ಅಲರ್ಜಿಕ್ ಈ ತರ ಇರುವಂತದ್ದು ಕಡಿಮೆ ಆಗ್ತದೆ. ಯೋಗಿಗಳಾಗೋಣ ಬನ್ನಿ ಯೋಗಿಗಳಾಗೋಣ. ಯೋಗಿಗಳಾಗೋಣ ನಾವು ಯೋಗಿಗಳಾಗೋಣ. ಜೋರ ಹೇಳ್ಬೇಕು ಉಸಿರಾದಲ್ಲ. ಸತ್ಯ ಧರ್ಮ ಶಾಂತಿ ಪ್ರೇಮ ಜೀವನ ಸಾರ್ಥಕ ಮಾಡಿಕೊಳ್ಳೋಣ. ಹೇ ಯೋಗಿಗಳಾಗೋಣ ಬನ್ನಿ ಯೋಗಿಗಳಾಗೋಣ. ಯೋಗಿಗಳಾಗೋಣ ನಾವು ಯೋಗಿಗಳಾಗೋಣ. ದೇವನರಿಯದು Thank you.
ಯಾರೋ ಶಕ್ತಿ ಅಲ್ಲೇ ಗ್ರೌಂಡ್ ಅಲ್ಲಿ ಬರ್ದೋ ನಿಮ್ ಬದಿಗೆ ಇಟ್ಕೊಂಡು ಹೋಗಾಕ ಹೋಯ್ಕತ್ ಆ ಕಡೆ ಇವಾಗ ಟ್ರೈನ್ ಅಲ್ಲಿ ಒಳಗಡೆ ಖಾಲಿ ಇದ್ದವರು ಖಾಲಿ ಟ್ರೈನ್ ಅಂತ ಒಳಗಡೆ ಸರಿಯಾದ ಮಾತ್ರ ಬೇಗ ಬೇಗ ಇಲ್ಲ ನಿಮ್ಗೆ ಬರೋ ಮಾತಾಡೋ ಮಾತಾಡ್ಬೇಡಿ.